ಹಾಯ್ ಹಲೋ, ನಮಸ್ಕಾರ ರೀ ನನ್ನ ಪ್ರೀತಿ ವೀಕ್ಷಕರಿಗೆ. ಹೆಂಗಿದ್ದೀರಿ ನೀವೆಲ್ಲ? ಇವತ್ತು ಬರೀ 10 ನಿಮಿಷದೊಳಗೆ ರೆಡಿಯಾಗುವಂಥ ಅಕ್ಕಿ ರೊಟ್ಟಿದ ಒಂದು ಈಸಿ ರೆಸಿಪಿ ಹೇಳ್ತೀನಿ. ಮನೆಯೊಳಗೆ ಸ್ವಲ್ಪ ಅಕ್ಕಿ ಇಟ್ಟೆ ಮತ್ತು ಸಬ್ಬಸ್ಗಿ ಸೊಪ್ಪು ಇತ್ತಂದ್ರೆ ಟೇಸ್ಟಿ ಇರುವಂಥ ಅಕ್ಕಿ ರೊಟ್ಟಿ ಮಾಡ್ಬೋದು ನೋಡಿರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲೇ ದೊಡ್ಡದೊಂದು ಮಿಕ್ಸಿಂಗ್ ಬೌಲೊಳಗೆ 2 ಕಪ್ನಷ್ಟು ಅಕ್ಕಿ ಇಟ್ಟಾಕೊಳತೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ 1 ಸ್ಪೂನ್ನಷ್ಟು ಉಪ್ಪು ಹಾಕಿ ಅಕ್ಕಿ ಹಿಟ್ಟು ಜೊತೆ ಉಪ್ಪನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಈ ಅಕ್ಕಿ ಹಿಟ್ಟೊಳಗನ್ನು ಮಿಡಲ್ ಒಂದು ಸ್ವಲ್ಪ ಸ್ಪೇಸ್ ಮಾಡ್ಕೋತೀನಿ ನಾನು ನೀರು ಹಾಕಕ್ಕಂತಂದು. ನೋಡಿರಿ ಈ ರೀತಿ ಹಿಂಗೆ ಸ್ಪೇಸ್ ಮಾಡ್ಕೊಂಡು ನಾನು ನೀರು ಎಂಥವು ಅಂತಂದರೆ ಕುದಿಯುವಂಥ ನೀರು ತೊಗೊಂಡೀನಿ. 1/2 ಕಪ್ನಷ್ಟು ಕುದಿ ಕುದಿ ನೀರು ಹಾಕ್ಕೋಬೇಕು, ಯಾಕಂದರೆ ಅಕ್ಕಿ ಹಿಟ್ಟು ಜಿಗಟ್ ಇರೋದಿಲ್ಲಿದೆ. ಸೊ ಒಂದು ಸ್ವಲ್ಪ ಕುದಿಯುವಂಥ ನೀರು ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಜಿಗಟ್ ಬರ್ತೈತಿ. ಪೂರ್ತಿ ಅಷ್ಟು ಅಕ್ಕಿ ಹಿಟ್ಟಿಗೆಲ್ಲ ಮಿಡಲ್ ಅಷ್ಟು ಹಾಕ್ಕೋಬೇಕು, ಬರೀ 1/2 ಕಪ್ ಅಷ್ಟು ಹಾಕೋರಿ. ನಾವು ಆ ರೊಟ್ಟಿ ಮಾಡೋ ಮುಂದೆ ಹೆಂಗೆ ಜಿಗಟ್ ಹಾಕೋತೇವಲ್ಲ ಹಂಗೆ ನೋಡಿರಿ, ಇದು ಸೇಮ್ ನೋಡಿರಿ. ಇಲ್ಲಿ ಇದ್ರೊಳಗೆ ಕುದಿಯುವಂಥ ನೀರು ಹಾಕ್ಕೊಂಡು ಕೂಡಲೇ ಅಕ್ಕಿ ಹಿಟ್ಟು ಜಿಗಟ್ ಬಂದೈತಿ. ಆಮೇಲೆ ಉಳಿದಿದ್ದೇನು ಒಣ ಹಿಟ್ಟು ಇರ್ತೈತಲ್ಲ ಅದು ಹಂಗೆ ಇರಲಿ. ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ ಹಾಕ್ಕೊಳಕತ್ತೀನಿ, 1 ಸ್ಪೂನ್ ಸಣ್ಣಗೆ ಹೆಚ್ಕೊಂಡಂಥ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಪೇಸ್ಟನ್ನು ಹಾಕ್ಬೋದು. 1 ಸ್ಪೂನ್ ಬೆಳ್ಳುಳ್ಳಿ ಮತ್ತು 1 ಸ್ಪೂನ್ ಶುಂಠಿ, ಎರಡೂ ಸಣ್ಣಗೆ ಕುಟ್ಕೊಂಡು ಹಾಕ್ಕೊಳತೀನಿ. ನಾನು ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಅಗ್ದಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೀನಿ. ಇಲ್ಲೇ ಭಾಳಷ್ಟು ನಾನು ಸಬ್ಬಸ್ಗಿ ಸೊಪ್ಪು ಹಾಕ್ಕೋತೀನಿ. ಸಬ್ಬಸ್ಗಿ ಸೊಪ್ಪನ್ನು ಆದಷ್ಟು ಸಣ್ಣಗೆ ಹೆಚ್ಕೊಂಡನ್ನು ಹಾಕೋರಿ. ನೆಕ್ಸ್ಟ್ ಕರಿಬೇವಿನಲ್ಲಿ ಹಾಕ್ಕೊಳತೀನಿ, ಆಮೇಲೆ ಕೊತ್ತಂಬರಿ ಹಾಕ್ಕೋತೀನಿ. ಇವಿಷ್ಟನ್ನು ಈ ಅಕ್ಕಿ ಹಿಟ್ಟು ಜೊತೆನ ಮಿಕ್ಸ್ ಮಾಡ್ಕೋಬೇಕು. ಹಾಗೆಲ್ಲೇನು ಬಿಸಿ ನೀರು ಹಾಕಿ ಜಿಗಟ್ ತಿರುಕೊಂಡಿದ್ನಲ್ಲ, ಸೊ ಅದರಷ್ಟು ಜೊತೆನೂ ಅಕ್ಕಿ ಹಿಟ್ಟನ್ನು ಆಮೇಲೆ ಸಬ್ಬಸ್ಗಿ ಸೊಪ್ಪು ಎಲ್ಲನೂ ಕೂಡಿಸಿ ಕಂಬೈನ್ ಮಾಡಿ ಒಂದು ಹಿಟ್ಟನ್ನು ನಾದ್ಕೋಬೇಕು. ಇದರೊಳಗೆ ಬೇಕಿದ್ದರೆ ನೀವು ಎಕ್ಸ್ಟ್ರಾ ತಣ್ಣೀರು ಹಾಕ್ಕೊಂಡು ನಾದ್ಕೋರಿ, ಬಿಸಿ ನೀರಂತೀರಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂತ ಮೆತ್ತಗೆ ನಾದ್ಕೋತೀನಿ ಹಿಟ್ಟನ್ನು. ನೀವು ಅಕ್ಕಿ ರೊಟ್ಟಿನ ತಟ್ಟಿ ಮಾಡ್ತೀರಿ ಅಂತಂದರೆ ಹಿಟ್ಟು ಮೆತ್ತಗನೇ ಇರಲಿ, ನೀವು ಲಟ್ಟಿಸ್ ಮಾಡ್ತೀರಿ ಅಂತಂದರೆ ಹಿಟ್ಟು ಒಂಚೂರು ಗಟ್ಟಿ ಇದ್ರೂ ನಡೀತೈತಿ. ನೋಡಿರಿ ಹಿಂಗೆ ಕರೆಕ್ಟಾಗಿ ನಾದ್ಕೋಬೇಕು, ಬೇಕಂದ್ರೆ ಎಕ್ಸ್ಟ್ರಾ ತಣ್ಣೀರು ಹಾಕೋರಿ, ಬಟ್ ಬಿಸಿನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಇದು ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗೈತೆ ಅನ್ಸತೈತಿ, ನಾನು ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮೆತ್ತಗೆ ನಾದ್ಕೋತೀನಿ, ಯಾಕಂದ್ರೆ ನಾ ಈ ಅಕ್ಕಿ ರೊಟ್ಟಿ ತಟ್ಟಿ ಮಾಡಕತ್ತೀನಿ ಇವತ್ತು. ಸೊ ಈ ಅಕ್ಕಿ ಹಿಟ್ಟನ್ನು ನಾದಿ ರೆಡಿ ಮಾಡ್ಕೊಂಡೀನಿ. ಇದ್ರ ಕನ್ಸಿಸ್ಟೆನ್ಸಿ ನೋಡ್ಬೋದು, ಭಾಳ ಮೆತ್ತಗನ್ನು ಇಲ್ಲಿದೆ, ಭಾಳ ಗಟ್ಟಿನೂ ಇಲ್ಲ. ನೀವು ತಟ್ಕೊಂಡು ಮಾಡಕ್ಕತ್ರ ಇಷ್ಟು ಮೆತ್ತಗೆ ನಾದ್ಕೋಬೇಕು ನೋಡ್ರಿ ಇದನ್ನ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷದವರೆಗೂ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. 5 ನಿಮಿಷ ಆಗಿಂದ ತಟ್ಕೊಳ್ಳೋಣಂತ ರೆಸ್ಟ್ ಮಾಡಕ್ಕೆ ಬಿಟ್ಟು 5-6 ನಿಮಿಷ ಆಗೈತಿ. ನೆಕ್ಸ್ಟ್ ಒಂದು ಸ್ವಲ್ಪ ಹಿಂಗೆ ಮಿದ್ಕೋತೀನಿ ಇದನ್ನು. ಮಿದ್ಕೊಂಡಾಗಿಂದ ಲಿಂಬೆ ಹಣ್ಣಿನ ಸೈಜ್ನಷ್ಟೇ ಉಳ್ಳಿ ಹರ್ಕೋತೀನಿ. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜನ್ನು ಉಳ್ಳಿ ಹರ್ಕೋಬೋದು. ನೋಡಿರಿ ನಾನು ಇಷ್ಟ ಸೈಜ್ ತೊಗೊಳಕತ್ತೀನಿ. ನೆಕ್ಸ್ಟ್ ಲಟ್ಸೋ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೀನಿ. ಇದ್ರ ಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕಿ ಈ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋತೀನಿ. ಈ ಪ್ಲಾಸ್ಟಿಕ್ ಕವರ್ ಮೇಲೆ ಅಕ್ಕಿ ರೊಟ್ಟಿ ತಟ್ತೀನಿ ನಾನು. ನಿಮ್ಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡೋದು ಬೇಡ ಅಂತಂದರೆ ನೀವು ಬಾಳೆ ಎಲೆನೂ ಯೂಸ್ ಮಾಡ್ಬೋದು. ಬಾಳೆ ಎಲೆ ಮೇಲೆ ಅಕ್ಕಿ ರೊಟ್ಟಿ ಮಾಡಿದರೆ ಅಕ್ಕಿ ರೊಟ್ಟಿದ ಟೆಕ್ಸ್ಚರ್ ಭಾಳ ಚಲೋ ಬರ್ತೈತಿ. ಬಟ್ ನನ್ನ ಹತ್ರ ಇವತ್ತು ಬಾಳೆ ಎಲೆ ಇಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಕತ್ತೀನಿ. ನೋಡಿರಿ ಹಿಂಗೆ ಕೈಯಿಂದ ಸ್ಪ್ರೆಡ್ ಮಾಡಕ್ಕತ್ರ ಈಸಿಯಾಗಿ ಅಗಲಾಗ್ತೈತಿ, ಹಿಟ್ಟು ಮೆತ್ತಗೈತಲ್ಲ. ನೆಕ್ಸ್ಟ್ ಇದ್ರೊಳಗೆ 3 ಹೋಲ್ ಮಾಡ್ತೀನಿ ನಾನು. ಹಿಂಗೆ ಹೋಲ್ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಚಲೋ ಬೇಯ್ತೈತಿದ. ನೋಡಿರಿ ಇದ್ರ ಥಿಕ್ನೆಸ್ ಭಾಳ ತೆಳ್ಳಗೂ ತಟ್ಕೊಂಡಿಲ್ಲ, ಆಮೇಲೆ ಭಾಳ ದಪ್ಪನೂ ಇಟ್ಕೊಂಡಿಲ್ಲ ನಾನು. ಆಮೇಲೆ ಇದ್ರೊಳಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದೇನಲ್ಲ ಇದು ಬೇಗ ಬೇಗ ಹರಿಯೋದಿಲ್ಲ ಇದು ಅಕ್ಕಿ ರೊಟ್ಟಿ. ನೆಕ್ಸ್ಟ್ ಬೇಯಿಸ್ಕೋತೀನಿ, ತೆಮಿ ಕಾದೈತಿಗ ತೆಮಿ ಮೇಲೆ ಹಾಕ್ಕೋತೀನಿ ನಾನು. ನೆಕ್ಸ್ಟ್ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ಅಕ್ಕಿ ರೊಟ್ಟಿ ಬೇಯಿಸ್ಕೊಳ್ಳೋವಾಗ ಯಾವಾಗಿದ್ರು ತೆವಿ ಮೇಲೆ ಹಾಕ್ತೇವಲ್ಲ ಅವಾಗ ತೆವಿ ಜಾಸ್ತಿನೇ ಕದರ್ಬೇಕು, ಅಂದ್ರೆ ಅಕ್ಕಿ ರೊಟ್ಟಿ ಚಲೋ ಬೇಯ್ತಾವೆ. ಇಲ್ಲಾಂದ್ರೆ ಭಾಳ ಬಿರುಸಾಗ್ಬಿಡ್ತಾವೆ, ಅಕ್ಕಿ ರೊಟ್ಟಿ ತಿನ್ನೋ ಮುಂದೆ ಅಷ್ಟು ಚಲೋ ಅನಿಸೋದಿಲ್ಲ. ಒಂದು ಸೈಡ್ ಬೇಯ್ದ ಕೂಡಲೇ ಟರ್ನ್ ಮಾಡಿರಿ, ಇನ್ನೊಂದು ಸೈಡ್ ಬೇಕಾದ್ರೆ ಇನ್ನೂ 1 ಸ್ಪೂನ್ನಷ್ಟು ಆಯಿಲ್ ಹಾಕಿ ಬೇಯಿಸ್ಕೋಬೋದು. ನೋಡಿರಿ ಈ ರೀತಿ ಹಿಂಗೆ ಬ್ರೌನ್ ಸ್ಪಾಟ್ಸ್ ಬಂದ ಕೂಡಲೇ ತೆಗೆದು ಬಿಡ್ಬೇಕು. ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು, ಭಾಳ ಹೊತ್ತನ್ನು ಬೇಯಿಸ್ಕೊಂಡಿವೆ ಅಂದರೆ ಅಕ್ಕಿ ರೊಟ್ಟಿ ಬಿರುಸಾಗ್ತಾವೆ ಇವ. ಸೊ ಇದು ಬೆದೈತಿ, ನಾನು ತೆಗಿಯಕತ್ತೀನಿ. ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು ಅಕ್ಕಿ ರೊಟ್ಟಿ ಮಾಡೋದು. ಡೈರೆಕ್ಟ್ ತೆವಿ ಮೇಲೇ ತಟ್ಕೋತೀನಿ, ತೆವಿ ಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕಿ ಈ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ನಾನು. ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊರಿ ತೆವಿ ಫುಲ್, ಇಲ್ಲಾಂದ್ರೆ ಅಂಟ್ಕೊಂಬಿಡ್ತೈತೆ ಅದು ಅಕ್ಕಿ ರೊಟ್ಟಿ. ನೆಕ್ಸ್ಟ್ ಇದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಈಗ ಇಲ್ಲೇ ತಟ್ಕೋತೀನಿ ನಾನು. ಹಾಗೆಲ್ಲ ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿ ಸಪ್ರೇಟಾಗಿ ಬೇಯಿಸಿ ತೋರಿಸಿದ್ದೆ, ಬಟ್ ಇದು ಒಂದು ಮೆಥಡ್ ಒಳಗೂ ಮಾಡ್ಬೋದು ನೋಡಿರಿ. ಹಿಂಗೆ ತೆಮಿ ಮೇಲೇ ಸ್ಪ್ರೆಡ್ ಮಾಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ನೋಡೋ ಅಷ್ಟು ತೆಳ್ಳಗೆ ತಟ್ಕೋಬೋದು ನೋಡಿರಿ. ಡೈರೆಕ್ಟ್ ತೆಮಿ ಮೇಲೆ ತಟ್ಕೊಳ್ಳೋದಾದ್ರೆ ನಾನಂತ್ರಿ ಆದಷ್ಟು ತೆಳ್ಳಗನ್ನು ತಟ್ಕೊಂಡೀನಿ. ನೆಕ್ಸ್ಟ್ ಇದ್ರೊಳಗೂ ಒಂದು 3 ಹೋಲ್ ಮಾಡ್ಕೋತೀನಿ ಈ ರೀತಿ.
ಈಗ ಡೈರೆಕ್ಟಾಗಿ ಈ ತೆವಿನ ಗ್ಯಾಸ್ ಮೇಲೆ ಇಟ್ಕೊಂಡು ಬೇಯಿಸ್ಕೋತೀನಿ ನಾನು. ಫಸ್ಟ್ ಏನು ಮಾಡಿರಿ, ಗ್ಯಾಸ ಹೈ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊರಿ. ಒಂದು ಸೈಡ್ ಕರೆಕ್ಟಾಗಿ ಬೇಯ್ದ ಕೂಡಲೇ ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೋತೀನಿ ನಾನು ಇದ್ರ ಮೇಲೆ. ಫಸ್ಟೇ ಆಯಿಲ್ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಇದನ್ನು ಟರ್ನ್ ಮಾಡ್ಕೋತೀನಿ. ಒಂದು ಸೈಡ್ ಬೇಯ್ದಂಗೆ ಅನ್ಸಾಕತ್ತೈತಿ, ಸೊ ನಾನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೋತೀನಿ. ಸೊ ನೋಡ್ರಿ, ಇಲ್ಲೇ ಎರಡೂ ಸೈಡನ್ನು ಆಯಿಲ್ ಹಾಕಿ ನಾನು ಈ ರೀತಿ ಹಿಂಗೆ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಬೇಯಿಸ್ಕೊಂಡಿನಿ. ಗ್ಯಾಸ್ ಹೈ ಫ್ಲೇಮನ್ನೇ ಇರಲಿ, ಯಾವಾಗಿದ್ದರೂ ಮೀಡಿಯಂ ಫ್ಲೇಮ್ ಅದು ಮಾಡೋಕ್ಕೆ ಹೋಗಬೇಡ್ರಿ. ಮೀಡಿಯಂ ಫ್ಲೇಮ್ ಮಾಡಿದರೆ ಅಕ್ಕಿ ರೊಟ್ಟಿ ಸ್ವಲ್ಪ ಹಾರ್ಡ್ ಆಗ್ತೈತಿ. ನೆಕ್ಸ್ಟ್ ಈ ಅಕ್ಕಿ ರೊಟ್ಟಿನೇ ತೆಗಿತೇನೆ ನಾನು. ನಿಮ್ಗೆ ಇವತ್ತು ನಾನು ಎರಡು ಮೆಥಡ್ ಹೇಳೇನೆ ಅಕ್ಕಿ ರೊಟ್ಟಿದ, ನಿಮ್ಗೆ ಯಾವುದು ಈಸಿ ಅನಿಸ್ತೈತೋ ಆ ಮೆಥಡ್ ಒಳಗೆ ಮಾಡ್ಕೋಬೋದು. ಸೊ ಭಾಳ ಬೇಗ ಬೇಗ ಆಗ್ತೈತಿ ಅಕ್ಕಿ ರೊಟ್ಟಿ, ಟೇಸ್ಟೂ ಭಾಳ ಚಲೋ ಇರ್ತೈತಿ. ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ನೀವು ತಲೆ ಕೆಡಿಸ್ಕೊಂಡು ಕುಂತ್ರೆ ಇದು ಮಸ್ತ್ ಈಸಿ ರೆಸಿಪಿ ನೋಡಿರಿ. ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.